ಬಂದಿರಾ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೆ ಸುಂದರ. ನಮಸ್ಕಾರ ವೀಕ್ಷಕರೇ, ನಾನು ಸೌಮ್ಯ ರಾವ್. ಎಲ್ರಿಗೂ ಚಿಕ್ಕಂದಲ್ಲಿ ಒಂದೊಂದೆಲ್ಲ ಒಂದೊಂದು ಆಸಕ್ತಿ ಇರುತ್ತೆ. ಕೆಲವರು ದೊಡ್ಡವರಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಕೆಲವರು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬೇರೆ ಏನೋ ಮಾಡ್ತಾರೆ. ಬಟ್ ನನಗೆ ಥ್ಯಾಂಕ್ಫುಲಿ ಚಿಕ್ಕ ವಯಸ್ಸಿಂದ ಹಾಡ್ಕೊಂಬರ್ತಾ ಇದ್ದೆ ಅಮ್ಮನ ಜೊತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಾದಮೇಲೆ ನನಗೆ ಸಂಗೀತದಲ್ಲೇ ಆಸಕ್ತಿ, ಅದನ್ನೇ ಮುಂದುವರಿಸ್ಕೊಂಡು ಹೋದೆ. ನಾನು ಕನ್ನಡ ಚಿತ್ರರಂಗದಲ್ಲಿ ಮೊದಲು ಹಾಡಂಥ ಹಾಡು ರಾಜಾರಾಣಿ ಅಂತ ಒಂದು ಸಿನಿಮಾ, ಅದರಲ್ಲಿ ಸಾಧು ಕುಕ್ಕಿಲ ಅವ್ರ ಮ್ಯೂಸಿಕ್ನಲ್ಲಿ ಹಾಡಿದ್ದು ನಾನು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಟ್ಯೂಯೆಟ್. ನನಗೆ ಸಾರಿ, ನನಗೆ ಹಾಡು ನೆನಪಿಲ್ಲ, ಬಟ್ ದ್ಯಾಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಇನ್ ಟು ಕನ್ನಡ ಫಿಲ್ಮ್ ಮ್ಯೂಸಿಕ್. ಅದಕ್ಕಿಂತ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಆಲ್ಬಮ್ಸ್ ರೆಕಾರ್ಡ್ ಮಾಡಿದ್ದೆ, ಅಮ್ಮ ಕನ್ನಡ ಚಿಲ್ಡ್ರನ್ ಸಾಂಗ್ಸ್ ಆಲ್ಬಮ್ ರೆಕಾರ್ಡ್ ಮಾಡಿದ್ದೆ. ಅದಾದಮೇಲೆ ನಾನು ಕಾರ್ಯಕ್ರಮಗಳಲ್ಲಿ ಹಾಡ್ತಾಯಿದ್ದೆ, ಬಟ್ ಫಿಲ್ಮ್ ಸಾಂಗ್ ನನ್ನ ಫಸ್ಟ್ ಆ ಸಾಂಗ್. ಮಧುರನಾದ ನುಡಿಸಿದೆ ಯಾರೋ, ಮನದೆ ಹೂವ ಮುಡಿಸಿದೆ ಯಾರೋ, ಚಿನ್ನ ನಿನ್ನ ರಾಗ ಚೆನ್ನ ಎಂದು ಕೂಗಿನೆ ಸರಾ, ಬಳ್ಳಿ ಹಕ್ಕಿ ಕುಹುಯಿಕ್ಕಿ ಬಂದು ಹಾಡಿದೆ ಸ್ವರ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದಾಗ ಅದು ಆಟೋಮ್ಯಾಟಿಕ್ಕಾಗಿ ಹಾಡೋಕ್ಕೆ ಶುರು ಮಾಡಿದ್ದದು. ಯಾವುದೂ ಯೋಚನೆ ಮಾಡಲಿಲ್ಲ, ಸಿಂಗರ್ ಆಗಬೇಕು ಅಂತ ಆ ಥರ ಎಲ್ಲ ಯೋಚನೆ ಮಾಡಿರಲಿಲ್ಲ. ಹಾಡೋಕ್ಕೆ ಶುರು ಮಾಡಿದ್ದು ಸ್ಟೇಜ್ ಮೇಲೆ ಅದು ಕಂಟಿನ್ಯೂ ಆಗ್ತಾ ಬಂತು. ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಆವಾಗೊಂದು 3-4 ಇಯರ್ಸ್ ಬ್ರೇಕ್ ತೊಗೊಂಡಿದ್ದೆ. ಮತ್ತು ನಾನು 12th ಅಂದರೆ ಸೆಕೆಂಡ್ PUC ಬಂದಾಗ ಆವಾಗ ಮತ್ತೆ ಹಾಡೋಕ್ಕೆ ಶುರು ಮಾಡಿದ್ದು ನಾನು. ಬಟ್ ಆವಾಗ ನಾನು ಅಂದ್ಕೊಂಡೆ, ಓಕೆ ನಾನು ಸಂಗೀತದಲ್ಲೇ ಮುಂದುವರಿಬೇಕು ಅಂತ. ಅದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಪ್ಲೇಸ್ ಅಂತ ಹೇಳ್ಬೋದು. ಒಂದೊಂದಾಗಿ ಆರ್ಕೆಸ್ಟ್ರಲ್ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಫಿಲ್ಮ್ಸ್ಗೆ ಹಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಟ್ರ್ಯಾಕ್ ಸಿಂಗಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನಗೆ ನನ್ನದೇ ಆದ ಹಾಡುಗಳು ಅವಕಾಶ ಸಿಗೋಕ್ಕೆ ಶುರುವಾಯಿತು. ಮತ್ತು ಫಿಲ್ಮ್ ಸಾಂಗ್ಸ್ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಕನ್ನಡದಿಂದ, ಮತ್ತು ಸಂದೀಪ್ ಚೌಟಾರ್ಗೆ ತೆಲುಗುನಲ್ಲಿ ಫಸ್ಟ್ ಹಾಡಿದ್ದು, ಅದಾದಮೇಲೆ ಅವ್ರಿಗೆ ಹಿಂದಿನಲ್ಲೂ ಹಾಡಿದೆ. ಸೊ ಹಾಗಾಗಿ ಒಂದೊಂದಾಗಿ ಒಂದು ದಾರಿ ಆಗ್ತಾ ಹೋಯಿತು. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿತ್ತು, ಇದುವರೆಗೂ ಮಾಡ್ತಾ ಇದ್ದೀನಿ. ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ. ಬಾಬಾರೋ ರಸಿಕ ನೋಡನ್ನಾಯಿ ಚಳುಕ ಕೈ ಚಳಕ ಮೈ ಪುಳಕ ಮದ್ದಾನೆ ನಾನಾಗಿ ಮದವೇರಿ ಬಂದೆ ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ ಹುಚ್ಚೆದ್ದು ಗೂಳಿಟ್ಟು ಹೊತ್ತಾರೆ ತನಕ ಜಲದಲ್ಲಿ ಜಗ್ಗಾಡಿ ಮಾಡೋಣ ಜಳಕ ಬಾಬಾರೋ ರಸಿಕ. ನಮ್ಮ ಸಿಂಗಿಂಗ್ ಫೀಲ್ಡ್ ಅಂತಲೇ ಅಲ್ಲ, ಎಲ್ಲ ಕಡೆಯಿಂದನೂ ಆ್ಯಕ್ಚುಲಿ ನೋಡೋಕೆ ಹೋದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ. ಮತ್ತು ಇವಾಗ ಎಕ್ಸ್ಪೋಜರ್ ಜಾಸ್ತಿ ಇದೆ, ಟಿವಿನಲ್ಲಿ ನೋಡ್ತಾರೆ, ಮತ್ತು ಹಲವಾರು ರಿಯಾಲಿಟಿ ಶೋಸ್ ಇರುತ್ತೆ, ಮ್ಯೂಸಿಕ್ ಟ್ಯಾಲೆಂಟ್ ಹಂಟ್ ಶೋಸ್ ಇರುತ್ತೆ. ಸೊ ಅದರಿಂದ ಇವಾಗ ಪ್ಲ್ಯಾಟ್ಫಾರ್ಮ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಒಂದು ಇದರಲ್ಲಿ ತುಂಬ ಜನ ಟ್ಯಾಲೆಂಟೆಡ್ ಸಿಂಗರ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ. ಸೊ ಅದು ಕನ್ನಡದಲ್ಲೇ ಆಗಿರ್ಬೋದು, ಬಾಂಬೆನಲ್ಲೇ ಆಗಿರ್ಬೋದು, ಎಲ್ಲ ಕಡೆಯೂ. ಸೊ ಇಟ್ಸ್ ಅ ಗುಡ್ ಟ್ರೆಂಡ್. ಆದರೆ ತುಂಬ ಚೆನ್ನಾಗಿ ಹಾಡೋರು ಮಾತ್ರ ಉಳ್ಕೋತಾರೆ. ಕಷ್ಟನೂ ಪಡಬೇಕು, ಅದ್ರ ಜೊತೆಗೆ ಅದೃಷ್ಟನೂ ಒಲ್ದು ಬರಬೇಕು. ಅವ್ರು ಮಾತ್ರ ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಪ್ಲೇ ಮಾಡೋಕ್ಕಾಗತ್ತೆ ಅಂತ ನನ್ನ ಅನಿಸಿಕೆ. ಖಾಬ್ ಸಂಗೆ ಮರ್ಮರೆ ಖಾಬಿ ಹರೆ ಭರೆ ಜರಾ ಜೋ ನೀಂದ್ ಖುಲ್ ಗಯಿ ಖಾಬ್ ಕಾಚ ಕೆ ಅರೆ ಅರೆ ಇಧರ್ ಗಿರೆ ಉಧರ್ ಗಿರೆ ಅರೆ ಅರೆ ರೆ 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 ಅರೆ ಅರೆ ಖಾಬ್ ಸಂಗೆ ಮರ್ಮರೆ. ಫಸ್ಟ್ ನಾನು ಹಾಡಿದ್ದು ಜಂಗಲ್ ಚಿತ್ರಕ್ಕಾಗಿ ಹಾಡಿದ್ದು, ಅದು ಇಟ್ ವಾಸ್ ಅ ಟ್ರಿಪ್ಲೆಟ್, ನಾನು ಸೋನು ನಿಗಮ್ ಅವರು ಸುನಿಧಿ ಚೌಹಾನ್ ಹಾಡಿದ್ದು. ಅದಾದಮೇಲೆ ನನಗೆ ನನ್ನ ಫಸ್ಟ್ ಸಾಂಗ್ ಫುಲ್ ಸಾಂಗ್ ಅಂತ ಹೇಳಿದ್ರೆ ಕಂಪನಿ ಚಿತ್ರದ ಆಂಖು ಮೆರಹು, ಅದು ಜನ ಎಲ್ಲ ಇಷ್ಟಪಟ್ಟಿದೆ. ಈಗಲೂ ಕೂಡ ನನಗೆ ಹೇಳ್ತಾರೆ ರೇಡಿಯೋನಲ್ಲಿ, ನಮ್ಮ ಕನ್ನಡದಲ್ಲೂ ಅಷ್ಟೇ ಬೆಂಗಳೂರು ರೇಡಿಯೋನಲ್ಲಿ ಪ್ಲೇ ಮಾಡ್ತೀವಿ ನಾವು, ಈಗಲೂ ಆ ಹಾಡನ್ನು ಪ್ಲೇ ಮಾಡ್ತೀವಿ ಅಂತ. ಅದು ರಿಲೀಸ್ ಆಗಿ 12 ವರ್ಷ ಆಯಿತು. ಆಂಖು ಮೆರಹು ಬಾಹು ಮೆರಹು ಹೋಟು ಪೇ ರಹೋ ಯಾ ದಿಲ್ ಮೇ ರಹೋ.
ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಕನ್ನಡದ ಹುಡುಗಿ ಅಲ್ಲಿ ಹೋಗಿ ಹಿಂದಿ ಹೇಗೆ ಹಾಡ್ತಾಳೆ ಅನ್ನೋದು ಕೆಲವ್ರಿಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಒಂದು, ಯಾಕಂದರೆ ಸೌತ್ ಇಂಡಿಯನ್ ಆ್ಯಕ್ಸೆಂಟ್ ಏನಾಗುತ್ತೆ ನಾವು ಹಿಂದಿನಲ್ಲಿ ಹಾಡಿದಾಗ ಇಟ್ ಡಸಂಟ್ ಸೌಂಡ್ ಟೂ ಗುಡ್. ನಾವು ಉಚ್ಚಾರಣೆ ಆಗಿರ್ಬೋದು ಅಥವಾ ನಾವು ಸಿಂಗಿಂಗ್ ಸ್ಟೈಲ್ ಆಗಿರ್ಬೋದು ಎರಡೂ ಸ್ವಲ್ಪ ಹಿಂದಿಗೆ, ಹಿಂದಿ ಯೂಶ್ವಲಿ ಹಿಂದೂಸ್ತಾನಿಗೆ ಒಲವು ಜಾಸ್ತಿ ಕೊಡ್ತಾರೆ, ಹಿಂದೂಸ್ತಾನಿ ಶೈಲಿಗೆ. ಅದಲ್ಲದೆ ಇವಾಗ ಅಫ್ಕೋರ್ಸ್ ವೆಸ್ಟರ್ನ್ ಮ್ಯೂಸಿಕ್ ಟಚ್ನೂ ತುಂಬಾ ಇದೆ. ಸೊ ಸ್ವಲ್ಪ ಆ ಶೈಲಿಗೆ ಅಡಾಪ್ಟ್ ಮಾಡ್ಕೊಳ್ಬಹುದಾ ಅಂತ ಅಂದ್ಕೊಂಡಿರ್ಬೋದು ಕೆಲವರು, ಬಟ್ ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಹಿಂದಿ ಹಾಡುಗಳು ಕೇಳ್ತಿದ್ದೆ, ನಾನು ಹಿಂದಿ ಚೆನ್ನಾಗಿ ಮಾತಾಡ್ತೀನಿ. ಇನ್ನೂ ಇನ್ನೂ ಬೇಕಾದಷ್ಟು ಅಚೀವ್ ಮಾಡಬೇಕು, ಇನ್ನೂ ಮೇಲೆ ಇರಬೇಕು, ಇನ್ನೂ ಪ್ರಯತ್ನ ಪಡ್ತಾನೆ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. रांचे आदि गली आच चल नचिए, हीरा दिया गली आच चल नचिए, असी जिंद लब ले बंद डांस फ्लोर कुड़िए, नच बलिए ओय चूड़िया चढ़ा दे, नच बलिए ओय मेड़िया करा दे, नच बलिए ओय झांझरा पवा दे, नच बलिए. ನನ್ನ ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮ ಬಿ ಕೆ ಸುಮಿತ್ರ, ನಮ್ಮ ತಂದೆ ಸುಧಾಕರ್ ಅವರು ಮುಂಚೆ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅದಾದಮೇಲೆ ಅವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು. ಅವ್ರು ಹಾಡ್ತಾನೂ ಇದ್ದರು, ಅದರಿಂದ ಅಮ್ಮ ಅಪ್ಪನ ಜೊತೆ ಟ್ರಾವೆಲ್ ಮಾಡಿ ಶುರು ಮಾಡಿದ್ದೆ ಆ್ಯಕ್ಚುಲಿ ಸಿಂಗಿಂಗ್ ನಂದು ಚಿಕ್ಕ ವಯಸ್ಸಿಂದ. ಡ್ರೀಮಂ ವೇಕಪ್ಪಂ ಕ್ರಿಟಿಕಲ್ ಕಂಡೀಷನಂ ಅರ್ಥಂ ಕ್ವೇಕಪ್ಪಂ ಹಿಲಡುಲ ಸಬ್ ಶೇಕಪ್ಪಂ ಟಾಪುಟ್ ಬೇಸಂ ಧರ್ತಿ ಪುತ್ರಂ ಥೈಸಂ ಥಂಡರಂ ಡೌನಂ ಅಂಡರಂ ಸೈಜಂ ಮ್ಯಾಟರಂ ಥಿಂಕಂ ವಂಡರಂ ಜಂಪಿಂಗಂ ಪಂಪಿಂಗಂ ಸ್ತ್ರೀಲಿಂಗಂ ಪುಲ್ಲಿಂಗಂ ಒಣ ರೆಂಡು ಮೂಣು ನಾಲು ಪಂ 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 ಪಂ. ನನ್ನ ತಮ್ಮ ಸುನಿಲ್ ರಾವ್ ಆ್ಯಕ್ಟರು, ಎಕ್ಸ್ಕ್ಯೂಸ್ ಮೀ ಚಪ್ಪಾಳೆ, ಬಾಬಾರು ರಸಿಕಾ, ಹೀಗೆ ಕೆಲವು ಚಿತ್ರಗಳನ್ನು ಮಾಡಿದ್ದಾನೆ. ಆ್ಯಂಡ್ ನಾವಿಬ್ರೂ ಆ್ಯಕ್ಚುಲಿ ಆರ್ಟ್ ಒಂಥರ ಒಲು ಒಂಥರ ಒಲ್ದು ಬಂದಿತ್ತು ಅಂತ ಅನಿಸುತ್ತೆ, ಹೆರಿಡಿಟ್ರಿ. ಸೊ ನಮಗೆ ಈವನ್ ಬಿಫೋರ್ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಇತ್ ಸೀರಿಯಸ್ ದ ಸೀರಿಯಸ್ನೆಸ್ ಆಫ್ ಇಟ್, ನಾವು ಆಲ್ರೆಡಿ ಈ ಫೀಲ್ಡ್ ಎಂಟರ್ ಆಗಿತ್ತು. ನಾವು ಗುಪ್ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ, ಇಂಥ ನೂರು ಆಸೆ ಯಾರು ತಂದೂರು ಈ ಭೂಮಿಗೆ. ಗುಪ್ಪಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ನನ್ನ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ಟೇಜ್ನಲ್ಲಿ ಹಾಡ್ತಾ ಇದ್ದಾಗ ಡ್ಯಾನ್ಸ್ ಮಾಡ್ಕೊಂಡು ಹಾಡ್ತಾ ಇದ್ದ, ಹಾಗಾಗಿ ಕೆಲವರು ನೋಡಿದವರೆಲ್ಲ ಅವನಿಗೆ ಆ್ಯಕ್ಟಿಂಗ್ ಆಫರ್ ಮಾಡಿದರು. ಅದರಿಂದ ಚಿಕ್ಕ ವಯಸ್ಸಲ್ಲಿ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಅವ್ನು ಆ್ಯಕ್ಟಿಂಗ್ ಶುರು ಮಾಡಿದ್ದು. ಆವಾಗ ನನಗೆ ಒಂಥರ ಅವ್ನು ಮಾಲ್ಗುಡಿ ಡೀಸಲೆಲ್ಲ ಮಾಡಿದಾಗ ಒಂಥರ, ಅಯ್ಯೋ ಅವನು ಮಾತ್ರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ನನಗೆ ಮಾತ್ರ ಸಿಕ್ಕಿಲ್ಲ ಅಂತ ಆ ಥರ ಇರೋ ಒಂಥರ ನಮ್ಮಿಬ್ರದ್ದು ಒಂಥರ ಆ ಥರ ರಿಲೇಷನ್ಶಿಪ್ ಅಂದರೆ ಇರುತ್ತೆ, ಒಂಥರ ಜಗಳನೂ ಆಡ್ತಿರ್ತೀವಿ, ಪ್ರೀತಿನೂ ಮಾಡ್ತಿರ್ತೀವಿ ಆ ಥರ. ಬಟ್ ಆಫ್ಟರ್ ಐ ಗ್ರೂ ಅಪ್ ಕೆಲವು ಸಲ ಈಗ ಕೇಳ್ತಾರೆ, ಓ ನೀವು ಏನೋ ಸ್ವಲ್ಪ ನೋಡೋಕ್ಕೆ ಒಂಥರ ಏನೋ ಚೆನ್ನಾಗಿದ್ದೀರಾ, ಆ್ಯಕ್ಟಿಂಗ್ ಮಾಡ್ಬೋದಲ್ಲ ಅಂತ. ಬಟ್ ನನಗೆ ಆ ಕಡೆ ಆ್ಯಕ್ಟಿಂಗ್ ಕಡೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ. ಆದ್ದರಿಂದ ಹಳೆ ಪಾತ್ರೆ ಹಳೆ ಕಬಣ ಹಳೆ ಪೇಪರ್ ತರ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಪೇಜಾರ್ ಕಣ ಹೋಯ್, ಲೋಕವಾಮು ಟೇ ಕಟ್ಟು ಬಾರಲು ಸೈಕಲ್ ಹತ್ತು, ಯಾತಕ್ಕೆ ದೂಸರ ಮಾತು ಎಲ್ಲ ಟೈಮ್ ವೇಸ್ಟ್. ಈಗ ಸುಮಾರು ವರ್ಷದಿಂದ ಹಾಡ್ತಾ ಇದ್ದೀನಿ, ಅದರಿಂದ ಹಾಡಿದ್ದೀನಿ ನಾನು ಎಣಿಸಿಲ್ಲ, ನಾನು ಯಾವತ್ತೂ ಐ ಹ್ಯಾವ್ ನಾಟ್ ಕೆಪ್ ಟ್ರ್ಯಾಕ್ ಆಫ್ ಎಷ್ಟು ಹಾಡು ಹಾಡಿದ್ದೀನಿ ಅಂತ. ಏನು ಸುಮಾರು 500,000 ಹಾಡು ಹಾಡಿರ್ಬೋದು, ಎಲ್ಲದು ಇದು ಮಾಡಿ. ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀನಿ. ಬಟ್ ಏನಂದರೆ ನನಗೆ ನಮ್ಮ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವ್ರು ಹೇಳ್ತಾರೆ, ನೀವು ಲಕ್ಕಿ ಸಿಂಗರ್ ಕಣ್ರಿ, ನೀವು ಯಾವ ಹಾಡು ಹಾಡಿದ್ರೂ ಹಿಟ್ಟಾಗುತ್ತೆ ಅಂತ. ಸೊ ನನಗೆ ಲಕ್ಕಿ ಸಿಂಗರ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ ಹರಿಕೃಷ್ಣ ಅವರು. ಇದುವರೆಗೂ ಹಾಡ್ತಾ ಇದ್ದೀನಿ, ಇನ್ನೂ ಹಾಡ್ತಾ ಇದ್ದೀನಿ, ನೋಡೋಣ ಇನ್ನು ಮುಂದೆ ಎಷ್ಟೆಷ್ಟು ಹಾಡ್ತೀನಿ ಅಂತ ಗೊತ್ತಿಲ್ಲ.
ನಾನು ಐ ಡೋಂಟ್ ಬಿಲೀವ್ ಇನ್ ಇಷ್ಟು ಹೈ ಇಷ್ಟು ಹಾಡು ಹಾಡಬೇಕು ಅಷ್ಟು ಹಾಡು ಹಾಡಬೇಕು ಅಂತ. ನಮ್ಮ ಪಾಲಿಗೆ ಯಾವುದು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಹಾಡಬೇಕು ಅಂತ ಆಸೆ. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ರೆಕಾರ್ಡ್ ಕೇಳಿಸುತ್ತೆ. ಬಾರೆ 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 ಬೇಡ ಅನ್ನೋರುಂಟೆ ನಿನ್ನಂತ ಹುಡುಗನ್ನ, ದೂರ ಹೋಗೋದಂತೆ ಬಿಟ್ಟಾಕಿ ನಿನ್ನನ್ನ, ಕಿಲ್ಲಾಡಿ ಜೋಡಿ ನಾನು ನೀನು, ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಇವತ್ತಾಗಲಿಲ್ಲ ಅಂತ ನಾಳೆ ತನಕ ಕಾಯೋ ಪೇಷನ್ಸ್ ಇರಬೇಕು. ಅದರಿಂದ ಪೇಷನ್ಸ್ ಆ್ಯಂಡ್ ಪರ್ಸಿವಿಯರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ಯಾಲೆಂಟ್, ಹಾರ್ಡ್ ವರ್ಕ್, ಪೇಷನ್ಸ್, ಪರ್ಸಿವಿಯರೆನ್ಸ್ ಆ್ಯಂಡ್ ಅಬವ್ ಆಲ್ ಲಕ್. ಐ ಥಿಂಕ್ ಇಷ್ಟು ಇರಬೇಕು ಒಂದು ಯಾವುದೇ ಒಂದು ವ್ಯಕ್ತಿಗೆ ಮೇಲೆ ಬರಬೇಕು ಅಂದರೆ. ಸೊ ಇದನ್ನು ನೆನಪಿಟ್ಕೊಂಡಿದ್ರೆ ಯಾವ ಸಿಂಗರು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತಿದ್ದಾರೆ ಇದನ್ನೆಲ್ಲ ನೆನಪಿಟ್ಕೊಂಡಿದ್ರೆ ಅವರಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.